ನಾವು ಏನು ಕೆಲಸ ಮಾಡ್ತಾ ಇದೀವಿ ಅದನ್ನ ಅದರ ಬಗ್ಗೆ ಗಮನ ಕೊಡಬೇಕು ಆದರೆ ನಮ್ಮ ಕಾಂಪಿಟಿಟರ್ಸ್ ಏನು ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಇನ್ನು ಜಾಸ್ತಿ ಗಮನ ಕೊಡಬೇಕು ಯಾಕೆ ಹೇಳಿ ಅವರು ನಾವು ಕೆಲಸ ಮಾಡೋದರ ಬಗ್ಗೆ ಜಾಸ್ತಿ ತಿಳ್ಕೊಬಾರದು ತಿಳ್ಕೊಂಡು ನಮ್ಮ ಬಿಸಿನೆಸ್ ಹಾಳಾಗಬಾರದು ಗಂಗು ಈ ರಾಮೂರ್ತಿ ಏನ್ರಿ ಮಾಡ್ತಾ ಇದ್ದೀರಾ ದೊಡ್ಡ ಆಂಬ್ಯುಲೆನ್ಸ್ ಕರೀರಿ ನಾನು ಹೊರಟು ಹೋಗ್ತಾ ಇದ್ದೀನಿ ಅಯ್ಯೋ ಇಲ್ಲ ಗಂಗು ನಿನಗೇನು ಆಗಲ್ಲ ಮೊದಲಿನ ಹಾಗೆ ಆಗ್ತೀಯ ನೋಡು ನಾನು ನಿನ್ ಪಕ್ಕಾನೇ ಇರ್ತೀನಿ ನಿನಗೆ ಏನಾಗಕ್ಕೂ ನಾನು ಬಿಡಲ್ಲ ಇಲ್ಲ ಸರ್ ಯಾರೋ ಬಂದು ನನ್ನ ಕರೆದಂಗ ಆಗುತ್ತೆ ಸರ್ ನೀನು ನನಗೆ ಎರಡು ಮಾತು ನಡೆಸ್ಕೊಡ್ತೀಯ ಯಾಕೆ ಏನೇನೋ ಮಾತಾಡ್ತಿದ್ಯಾ ಹೇಳು ಸರ್ ಮೊದಲನೇದು ಎಷ್ಟೇ ಕಷ್ಟ ಆಗಲಿ ಸೂಜಿನ ಚೆನ್ನಾಗಿ ಓದಿಸ್ಬೇಕು ಎರಡನೇದು ನೀನು ಸೂಜಿ ಯಾವತ್ತೂ ಶ್ರೀನಿವಾಸರಿಗೆ ಎದುರು ಮಾತಾಡಬಾರ್ದು ಅವ್ರ ವಿರುದ್ಧ ನಿಲ್ಲಬಾರ್ದು ಈ ಎರಡು ಮಾತು ನಡೆಸ್ಕೊಡ್ತೀಯ ಸರ್ ಆಯ್ತು ಸೂಜಿ ಇಲ್ಲ ಸೂಜನ್ ಕಳಿಸ್ತೇನೆ ಇವತ್ತು ಅಕಸ್ಮಾತ್ ನನ್ನ ಉಸಿರಾಟ ನಿಂತು ಹೋದ್ರು ನಾನು ಸತ್ತೋದೆ ಅಂತ ಅನ್ಕೋಬಿಡ್ವೆ ಏನೇ ಕಷ್ಟ ಬಂದ್ರು ನಿನಗೇನು ಸಹಾಯ ಬೇಕಾದರೂ ನನ್ನ ಕರಿ ನಾನು ಬರ್ತೀನಿ ಶ್ರೀನಿವಾಸ್ ಐ ಆಮ್ ಸಾರಿ ಹೀ ಈಸ್ ನೋ ಮೋರ್ ಏನಂದ್ರೆ ಡಾಕ್ಟರ್ ಏನು ಅಣ್ಣ ಅಣ್ಣ ಡಾಕ್ಟರ್ ಏನಂದ್ರು ಹಾಗಾದ್ರ ನನಗೋಸ್ಕರ ಪ್ರಾಣ ಕೊಡೋಕೆ ರೆಡಿ ಆಗಿತ್ತು ಅವನು ಸತ್ತೆ ಹೋಗಿದ್ದ ಅನ್ಕೊಂಡಿದ್ವಿ ಎಲ್ಲರೂ ಆಶ್ಚರ್ಯ ಪಡೋ ರೀತಿಯಲ್ಲಿ ಬದುಕು ಬಂದ ಅವನ ರಕ್ತನಾಳದಲ್ಲಿ ಒಂದು ಹೋಲ್ ಇತ್ತು ರಂಜು ನಾನೇ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಎಂದಿದ್ದೆ ನನ್ನ ಬಿಸ್ನೆಸ್ ಪ್ರೆಷರಲ್ಲಿ ಅವನ ಕಡೆ ಗಮನ ಕೊಡೋಕ್ಕಾಗಲೇ ಇಲ್ಲ ಅದ್ರ ಮಧ್ಯೆ ಈ ಫಾರಿನ್ ಟೂರ್ ಬೇರೆ ಬಂತು ಅಲ್ಲಿಂದ ಬಂದ ಮೇಲಾದರೂ ನಾನು ಡಾಕ್ಟರ್ ಹತ್ರ ತೋರಿಸಿದ್ರೆ ಬದುಕ್ತಾ ಇದ್ನೋ ಏನೋ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅನ್ನೋ ಗಿಲ್ಟಿ ಫೀಲಿಂಗ್ ನನ್ನ ಕಾಡ್ತಾ ಇದ್ದೆ ರಜ್ಜು ಸಾಕು ಸುಮ್ಮನಿರೋ ಅಜ್ಜಿ ಎಷ್ಟು ಹಲುಪ್ತೀಯ ಅವನಿಗೆ ಭೂಮಿ ಋಣ ತೀರಿತ್ತು ಹೋದ ಅಷ್ಟೇ ಈಗ ನೀನು ಪಶ್ಚಾತ್ತಾಪ ಅಂತ ಹಿಂದೆ ಮಾಡಿದ್ಯಲ್ಲ ಹಾಗೆ ಆ ಸೂಜಿನ ದತ್ತು ತಗೊಳ್ತೀನಿ ಅವಳು ನಮ್ಮ ಮನೆ ಕರ್ಕೊಂಡ್ಬರ್ತೀನಿ ಇಲ್ಲಿ ಸಾಕ್ತೀನಿ ಅಂತ ತಲೆ ಮೇಲೆ ಮತ್ತೆ ಕಲ್ಸಿ ಎಳ್ಕೋಬೇಡ ಅಮ್ಮ ಏನ್ ಮಾತಾಡ್ತಾ ಇದ್ದೀನಿ ಅಂತ ಜ್ಞಾನ ಇದೆಯಾ ನಿನಗೆ